ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದೊಮ್ಮಲೂರು ವಾರ್ಡಿನಲ್ಲಿ ನವೀಕರಣಗೊಂಡಿರುವ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಮತ್ತು ಕನಕದಾಸರ ಪಾರ್ಕ್ ಅನ್ನು ಪೂಜ್ಯ ಮಹಾಪೌರರಾದ ಗೌತಮ್ ಕುಮಾರ್ ಮತ್ತು ಲೋಕಸಭಾ ಸದಸ್ಯರಾದ ಪಿಸಿ ಮೋಹನ್ ಉದ್ಘಾಟಿಸಿದರು. ಪಾರ್ಕ್ ಉದ್ಘಾಟಿಸಿ ಮಾತನಾಡಿ ಪಿಸಿ ಮೋಹನ್, ಪಾಲಿಕೆ ಸದಸ್ಯರಾದ ಗುಂಡಣ್ಣರವರು ವಾರ್ಡಿನಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದ್ಭುತವಾದ ಪಾರ್ಕ್, ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗುವ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಗುಂಡಣ್ಣ, ಮುಖಂಡರಾದ ತಿಲಕ್ ರೆಡ್ಡಿ, ಪ್ರಭು ಸೇರಿದಂತೆ ವಾರ್ಡಿನ ನಾಗರಿಕರು ಉಪಸ್ಥಿತರಿದ್ದರು. ಐದು ವರ್ಷಗಳಿಂದ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು. ಜನಗಳಿಗೆ ಏನು ನಿಜವಾಗ್ಲೂ ಬೇಕು ಅಂತ ಹೇಳಿ ಇಡೀ ದೊಮ್ಲೂರು ವಾರ್ಡಿನ ಜನಗಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಅದು ರಸ್ತೆ ಆಗ್ಬೋದು, ದಾರಿ ದೀಪ ಇರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಎಲ್ಲವನ್ನು ಕೂಡ, ಅದರಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾರೆ. ಇವತ್ತು ಈ ಭಾಗದಲ್ಲಿ ಸುಮಾರು ಈ ಜಾಗ ಏನಿತ್ತು ಇದರಲ್ಲೆಲ್ಲ ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಇವತ್ತು ಒಳ್ಳೆಯ ಪಾರ್ಕನ್ನು ಮಾಡಿ ಕನಕದಾಸ ಪಾರ್ಕ್ ಅಂತ ಹೇಳಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ರಾಜ್ಕುಮಾರ್ ಪಾರ್ಕು ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಇವತ್ತು ಜನರಲ್ಲಿ ನೂರಾರು ಜನ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡ್ತಾರೆ, ಅದಾದ ಮೇಲೆ ಯೋಗ ಮಾಡ್ತಾರೆ. ಯೋಗ ಮಾಡಲಿಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಥರ ಮಾಡೋದ್ರಿಂದ ಬಹಳ ಜನಕ್ಕೆ ಏನು ಬೇಕೋ ಆ ಕೆಲಸವನ್ನು ಲಕ್ಷ್ಮೀನಾರಾಯಣ ಅವರು ಮಾಡಿದ್ದಾರೆ ಅಂತ ನಾನು ಸರ್. ಈ ಬಾರಿ ಬಿಜೆಪಿಯಿಂದ ಏನಾದರೂ ಅವ್ರಿಗೆ ಅನುಕೂಲ ಆಗುತ್ತಾ, ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಗೆ? ಬಿಜೆಪಿಯಿಂದ ಮತ್ತೆ ಟಿಕೆಟ್ ಏನಾದರೂ ಆಗುತ್ತೆ? ಅದು ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ, ನಾವು ನೀವು ಯೋಚನೆ ಮಾಡೋದು ಬೇಡ ಅದ್ರ ಬಗ್ಗೆ.